ಲೈ ಮಾವ ಬೇಗ ಮನೆ ದೇವ್ರ ನೆನೆಸ್ಕೋ, ಸ್ವರ್ಗ ಸೇರ್ಕೋತೀಯ. ದಯವಿಟ್ಟು ನಿಲ್ಸಪ್ಪ, ಇಲ್ಲಿ ನಡೀತಾ ಇರೋದ್ ನೋಡ್ ನಮ್ಗೆಲ್ಲ ಅರ್ಥ ಆಯ್ತಪ್ಪ, ಇವ್ನು ಇಂಥ ನೀಚ್ ಕೆಲಸ ಮಾಡಿರೋದು ನಮ್ಗೆ ಯಾರಿಗೂ ಗೊತ್ತಿರ್ಲಿಲ್ಲ. ದಯವಿಟ್ಟು ಕ್ಷಮಿಸ್ಬಿಡಪ್ಪ. ನಿರಂಜನ್, ಐದು ನಿಮಿಷಕ್ಕೆ ನಿನ್ನ ಆಯಸ್ ಮುಗಿಯುತ್ತೆ ಅಂತ ಹೇಳಿದ್ದೆ, ಆದ್ರೆ ಇನ್ನೂ 30 ಸೆಕೆಂಡ್ ಬಾಕಿ ಇದೆ. ನಾನ್ ಪ್ಲಾನ್ ಮಾಡಿ ಹೊಡೆದಾಕಿರೋ ಪೈಕಿ ಮತ್ತೆ ಎದ್ದು ಬಂದಿರೋದು ನೀನೊಬ್ನೇ. ಆದ್ರೆ ಈಗ ಅದಾಗದಕ್ಕೆ ನಾನ್ ಬಿಡಲ್ಲ. ಅಯ್ಯೋ ಅಣ್ಣ, ಆಳ ಚಾಕು ಅವನಿಗೆ ಅಂತ ಎಷ್ಟೇ ನಿನಗ್ ಬಿದ್ದು ಬಿಡ್ತಾನ. ಬಾಡಿ 6 ಪ್ಯಾಕ್ ಇರೋ ಇದೆ, ಆದ್ರೂ ತಲೆಲೇನು ಇಲ್ವೆಲ್ಲೋ. ಸಾರಿ ಅಣ್ಣ. ನೀನೇ ನಮ್ಮ ಮನೆ ಅಳಿಯ ಅಂತ ಭಿಕ್ಷ ಹೋಗ್ಬಿಟ್ಟೆ, ಭಿಕ್ಷ ಹೋಗ್ಬಿಟ್ಟೆ. ಎತ್ಕೊಂಡು ಹೋಗ್ರು ಆಸ್ಪತ್ರೆಗೆ. ಕೋಲ್ಡ್ ಕಪ್ ಇಷ್ಟ ಇದೆಯಾ ಅಣ್ಣ? ಈ ಕೋಟಲ್ ಮತ್ತೆ ಅವನ್ ನಿನ್ ನೋಡಿ ಎಲ್ಲಿ ಹೊಡಿತಾನು ಭಯ ಅಣ್ಣ. ನೀನ್ಯಾಕೆ ನಾನೇ ಬಿಸ್ತೀನಿ ಬಾ, ಮುಖ ಮುಚ್ಕೊಂಡು ಹೋಗೋಣಂತೆ. ಕವ್ಯ ಹೆಂಗೆ ನಿಮ್ ಚಿಕ್ಕಪ್ಪನೇ ಒಪ್ಕೊಂಬಿಟ್ಟ? ಅಬ್ಬಬ್ಬಬ್ಬಬ್ಬ, ಇವ್ರ ಫ್ಯಾಮಿಲಿ ಡ್ರಾಮಾ ಕಂಪನಿ ಅವರೇ. ಚಿಕ್ಕಪ್ಪ ಬಂದ್ಬಿಟ್ಟು ಚುಚ್ತಾನಂತೆ, ಇವರಪ್ಪ ಬಂದ್ಬಿಟ್ಟು ಸಾರಿ ಕೇಳ್ತಾನಂತೆ, ಇವಳು ಮಾತ್ರ ಏನು ಗೊತ್ತೇ ಇಲ್ಲ ಅನ್ನೋ ತರ ಅತ್ತೆ ಮಗ ಅತ್ತೆ ಮಗ ಅಂತ ಓಡಾಡೋದಂತೆ. ಸೂಪರ್ ಡ್ರಾಮಾ ಕಣೆ. ಏನಪ್ಪ ಇವಾಗ ನನ್ ಜೊತೆ ಬರ್ತೀಯೋ ಇಲ್ಲ ಅವಳ ಜೊತೆ ಓಡೋಗ್ತೀಯೋ? ಹೇ, ನಾಲ್ಗೆ ಉದ್ದ ಇದೆ ಅಂತ ಬಾಯ್ಗೆ ಬಂದಂಗ ಮಾತಾಡ್ಬೇಡ. ನಿನ್ಗೋಸ್ಕರ ಕಲ್ಯಾಣ ಮಂಟಪದಿಂದ ಓಡ್ ಬಂದಿರೋದ್ ನಾನು. ನಿನಗ್ ನಾನ್ ಬೇಕಾ ಅವಳ್ ಬೇಕಾ ಅಂತ ನೀನೇ ಡಿಸೈಡ್ ಮಾಡು. ಓ ಗಾಡ್ ವೆಂಕಿ, ಈ ಟೈಮಲ್ಲೂ ನನ್ನ ಸತಾಯಿಸ್ಬೇಕಾ? ನಿನ್ ತರ ನನ್ನ ಲೈಫಲ್ಲಿ ಇಬ್ರು ಬಂದ್ರೆ ಏನ್ ತಪ್ಪು? ನಿರಂಜನ್, ಯಾರವಳು? ಏ ನಂಗ್ ಗೊತ್ತಿಲ್ಲಪ್ಪ. ಹುಡ್ಗಿ ಯಾರನ್ನೇ ಕರೆದ್ರು ನಿನ್ನೆ ಕರ್ದಿದ್ದು ಅಂತ ಹೇಳ್ತಿದ್ದೆ. ಇವಾಗ ಯಾವ್ದೋ ಹುಡ್ಗಿ ನಿರಂಜನ್ ಅಂತ ಕರೆದ್ರು ನಾನಲ್ಲಪ್ಪ ಅಂತ ಹೇಳ್ತಿದ್ಯಾ? ನಾನ್ ಹೇಳ್ತೀನಿ, ನಿನಗೇನ್ ಅನ್ಯಾಯ ಮಾಡಿದ್ದೆ ಅಂತ ನನಗ್ ಮೋಸ ಮಾಡಿ ಬಂದೆ? ಇಲ್ಲಿ ನೋಡಿದ್ರೆ ಇಬ್ರು ಹುಡುಗಿರ ಜೊತೆ ಚಕ್ಕಂದ ಆಡ್ತಿದ್ಯಾ? ಡಾಕ್ಟರ್ ಬೇರೆ, ನನಗ್ 3 ತಿಂಗಳು ತುಂಬಿದೆ ಅಂತ ಹೇಳ್ತಿದ್ದಾರೆ. ಕಾಮ್ ಡೌನ್ ಬೇಬೀಸ್, ನೀವಿಬ್ರು ಏನು ಟೆನ್ಷನ್ ಮಾಡ್ಕೋಬೇಡಿ, ಇನ್ನೊಂದೇ ಒಂದ್ ಚಾನ್ಸ್ ಕೊಡಿ, ಅದೇನು ಅಂತ ಕೇಳ್ಕೊಂಡು ಬಂದ್ಬಿಡ್ತೀನಿ. ಒಂದ್ ಚಾನ್ಸ್ ಕೇಳಿ, ಒಬ್ಬಳನ್ನ ಕರ್ಕೊಂಡು ಬಂದಿದ್ಯಾ, ಇವಾಗ ಇನ್ನೊಂದ್ ಚಾನ್ಸ್ ಬೇಕಾ ನಿನಗೆ? ಲೈ ಸುಮ್ನೆ ನಿಂತ್ಕೊಳ್ರಲ್ಲೇ ಬಂದೆ. ಹೇ ನೀನು ಮಾಡು. ಹೇ ನಿರಂಜನ್.